ನನ್ನ ಬಳಿ ಎರಡು ತ್ರಿಭುಜಗಳಿವೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ನಾನು ಈ ಎರಡು ತ್ರಿಭುಜಗಳನ್ನು ಕಂಪೇರ್ ಮಾಡೋದಕ್ಕೆ ಹೋಲಿಸೋದಿಕ್ಕೆ ಇಷ್ಟಪಡ್ತೇನೆ ಆ ರೀತಿಯಾಗಿ ಎರಡು ತ್ರಿಭುಜಗಳನ್ನು ಹೋಲಿಸಿದಾಗ ನಿಮ್ಮ ಕಣ್ಣಿನ ನೋಟಕ್ಕೆ ಅರ್ಥ ಆಗ್ತಾ ಇದೆ ಈ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳಲ್ಲ ಕಾರಣ ಅವುಗಳ ಬಾಹುಗಳ ಅಳತೆ ಸಮವಾಗಿ ಇಲ್ಲ ಅನುರೂಪ ಬಾಹುಗಳ ಅಳತೆ ಈಗ ಎ ಬಿಗೆ ಅನುರೂಪ ಬಾಹು ಅಂದರೆ ಪಿ ಕ್ಯೂ ಇದು ಇಪ್ಪತ್ನಾಲ್ಕಿದೆ ಅಂತ ಹೇಳಿದ್ರೆ ಇದು ಸಹ ಇಪ್ಪತ್ನಾಲ್ಕಿದ್ದಿತ್ತು ಇದು ಇಪ್ಪತ್ತೊಂದಿದೆ ಬಿ ಸಿ ಅಂತ ಹೇಳಿದ್ರೆ ಅದರ ಅನುರೂಪ ಬಾಹು ಕ್ಯೂ ಆರ್ ಇಪ್ಪತ್ತೊಂದು ಇದ್ದಿತ್ತು ಅಂದ್ರೆ ಹಾಗೆ ಎ ಸಿ ಬಾಹುವಿನ ಅನುರೂಪ ಬಾಹು ಪಿ ಆರ್ ಅದರ ಒಂದು ಅಳತೆ ಹದಿನೈದಿತ್ತು ಇದು ಸಹ ಹದಿನೈದಿತ್ತು ಅಂದರೆ ಅಂದ್ರೆ ಒಂದಕ್ಕೊಂದು ಐಕ್ಯವಾಗ್ತಿದ್ದು ಆಗ ಅವು ಸರ್ವಸಮ್ಮ ತ್ರಿಭುಜಗಳು ಆಗ್ತಾ ಆದರೆ ಖಂಡಿತವಾಗಿಯೂ ಈಗ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಲ್ಲ ಆದರೆ ನಾವು ಈ ಎರಡು ತ್ರಿಭುಜಗಳನ್ನ ಗಮನಿಸ್ತಾ ಇದ್ರೆ ಇವುಗಳಲ್ಲಿ ಏನೋ ವಿಶೇಷತೆ ಇದೆ ಅನ್ನಿಸ್ತಾ ಇದೆ ನೀವು ಗಮನಿಸಿದ್ರೆ ಅವುಗಳ ಕೋನಗಳು ಸರ್ವಸಮವಾಗಿವೆ ಈಗ ಎ ಕೋನ ಕೋನಕ್ಕೆ ಸಮವಾಗಿದೆ ಬಿ ಕೋನ ಕ್ಯೂ ಕೋನಕ್ಕೆ ಸಮವಾಗಿದೆ ಹಾಗೆ ಸಿ ಕೋನ ಆರ್ ಕೋನಕ್ಕೆ ಸಮವಾಗಿದೆ ಎ ಬಿ ಸಿ ತ್ರಿಭುಜದ ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ಅನುರೂಪ ಕೋನಗಳು ಪರಸ್ಪರ ಸಮವಾಗಿವೆ ಹಾಗಾಗಿ ಕೋನಗಳು ಸರ್ವ ಸಮವಾಗಿವೆ ಹಾಗೆ ಬಾಹುಗಳ ಅಳತೆಯನ್ನು ಗಮನಿಸಿದ್ರೆ ನಮಗೆ ಒಂದು ಸಂಬಂಧವನ್ನು ನಾವು ನೋಡ್ತಾ ಇದ್ದೇವೆ ಈ ಅಳತೆಗಳಲ್ಲಿ ಒಂದು ಸಂಬಂಧವನ್ನ ನೋಡ್ತಾ ಇದ್ದೇವೆ ಈ ಚಿಕ್ಕ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜದ ಬಾಹುಗಳ ಅಳತೆ ಮತ್ತು ದೊಡ್ಡ ತ್ರಿಭುಜ ಎ ಬಿ ಸಿ ಬಾಹುಗಳ ಅಳತೆಯನ್ನ ಗಮನಿಸಿದ್ರೆ ಈ ಸಂಖ್ಯೆಯನ್ನ ನಾವು ಒಂದು ಫ್ಯಾಕ್ಟರಿಂದ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ನಮ್ಗೆ ಈ ಸಂಖ್ಯೆ ದೊರಕ್ತಾ ಇದೆ ಅದೇ ರೀತಿಯಾಗಿ ಈ ಸಂಖ್ಯೆಯನ್ನ ಅದೇ ಫ್ಯಾಕ್ಟರಿಂದ ಗುಣಿಸಿದ್ರೆ ನಮ್ಗೆ ಈ ಸಂಖ್ಯೆ ದೊರಕ್ತಿದೆ ಅಂತ ಗೊತ್ತಾಗ್ತಾ ಇದೆ ಅದೇನು ಅಂತ ನೋಡೋಣ ಇಲ್ಲಿ ನೀವು ಗಮನಿಸಬಹುದು ನಾವು ಎಂಟನ್ನ ಮೂರಾವರ್ತಿ ಗುಣಿಸದೆ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ದೊರಕುತ್ತೆ ಹಾಗೆ ಐದನ್ನ ಮೂರಾವರ್ತಿ ಗುಣಿಸ್ದೆ ಅಂತ ಹೇಳಿದೆ ಆಗ ನನಗೆ ಹದಿನೈದು ದೊರಕುತ್ತೆ ಹಾಗೆ ಏಳನ್ನು ಮೂರಾವರ್ತಿ ಗುಣಿಸ್ದೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ದೊರಕ್ತಾ ಇದೆ ನಾವಿಲ್ಲಿ ಗುಣಿಸ್ತಾ ಇರುವಂತಹ ಫ್ಯಾಕ್ಟರ್ ಏನಿದೆ ಇದು ಮೂರು ಬಾಹುಗಳಿಗೂ ಒಂದೇ ಆಗಿದೆ ಎ ಬಿ ಸಿ ತ್ರಿಭುಜದ ಬಾಹುಗಳು ಪಿ ಕ್ಯೂ ಆರ್ ತ್ರಿಭುಜದ ಬಾಹುಗಳಿಗೆ ಮೂರು ಪಟ್ಟು ಹೆಚ್ಚಾಗಿವೆ ಅಂತ ಹೇಳ್ಬೋದಾಗಿದೆ ಈ ರೀತಿಯ ಲಕ್ಷಣವನ್ನ ಹೊಂದಿರುವಂತಹ ತ್ರಿಭುಜಗಳನ್ನು ನಾವು ಗಣಿತದಲ್ಲಿ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ತ್ರಿಭುಜ ಎಬಿಸಿ ಯು ತ್ರಿಭುಜ ಯು ತ್ರಿಭುಜ ಪಿಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳು ಆಗಿದೆ ಇದು ಸಮರೂಪಿಯ ಚಿಹ್ನೆ ಆಗಿದೆ ಈಗ ನೀವು ಗಮನಿಸಿದ್ರೆ ಈ ಎರಡು ತ್ರಿಭುಜಗಳ ಕೋನಗಳು ಪರಸ್ಪರ ಸರ್ವಸಮವಾಗಿವೆ ಅಂದ್ರೆ ತ್ರಿಭುಜ ಸಿ ಯ ಮತ್ತು ತ್ರಿಭುಜ ಕ್ಯೂ ಆರ್ ನ ಅನುರೂಪ ಕೋನಗಳು ಕರಸ್ಪಾಂಡಿಂಗ್ ಆಂಗಲ್ಸ್ ಅನುರೂಪ ಕೋನಗಳು ಸಮವಾಗಿವೆ ಈ ಅನುರೂಪ ಕೋನಗಳು ಯಾವ್ಯಾವು ಅಂತ ಹೇಳಿ ನಾವು ನೋಡಿದ್ರೆ ಮೊದಲಿಗೆ ಕೋನ ಬಿ ಎಸಿಯು ಕೋನಾ ಬಿಎಸಿಯು ತ್ರಿಭುಜ ಪಿ ಕ್ಯೂ ನಲ್ಲಿ ಇದು ಸರ್ವಸಮ ಅನ್ನುವಂತಹ ಸಂಕೇತವಾಗಿದೆ ಅಂತ ನಿಮ್ಗೆ ಈಗ ಆಲ್ರೆಡಿ ತಿಳಿದಿದೆ ತ್ರಿಭುಜ ಯ ಸಿ ಕೋನವು ತ್ರಿಭುಜ ಪಿ ಕ್ಯೂ ಆರ್ ನ ಕ್ಯು ಪಿ ಆರ್ ಕೋನಕ್ಕೆ ಸರ್ವ ಸಮ ಆಗಿದೆ ಕ್ಯೂ ಪಿ ಆರ್ ಕೋನಕ್ಕೆ ಸರ್ವ ಸಮ ಆಗಿದೆ ಈಗ ನಂತರ ನೋಡಿದ್ರೆ ಎಬಿ ಸಿ ನಲ್ಲಿ ಸಿ ಬಿ ಎ ಕೋನವು ಸಿ ಬಿ ಎ ಕೋನವು ತ್ರಿಭುಜ ಪಿ ಕ್ಯೂ ಆರ್ ನ ಆರ್ ಕ್ಯೂಪಿ ಕೋಣಕ್ಕೆ ಸರ್ವ ಆಗಿದೆ ಹಾಗೆ ಇನ್ನುಳಿದಂತಹ ಎ ಸಿ ಬಿ ಕೋನವು ತ್ರಿಭುಜ ಎ ಬಿಸಿ ನಲ್ಲಿ ಎ ಸಿ ಬಿ ಕೋನವು ಕ್ಯೂ ಆರ್ ತ್ರಿಭುಜದ ಪಿ ಆರ್ ಕ್ಯೂ ಕೋನಕ್ಕೆ ಸರ್ವ ಸಮ ಆಗಿದೆ ಎರಡು ತ್ರಿಭುಜಗಳ ಕೋನಗಳು ಪರಸ್ಪರ ಸರ್ವ ಸಮ ಆಗಿವೆ ಆಗ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗುತ್ತೆ ಅಂದ್ರೆ ಎರಡು ಸಮರೂಪಿ ತ್ರಿಭುಜಗಳ ಕೋನಗಳು ಪರಸ್ಪರ ಸರ್ವಸಮವಾಗಿರ್ತವೆ ಅಥವಾ ಎರಡು ತ್ರಿಭುಜಗಳ ಕೋನಗಳು ಸರ್ವಸಮ ಆಗಿತ್ತು ಅಂತ ಹೇಳಿದ್ರೆ ಆಗ ಆ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಹಾಗಾದರೆ ಬಾಹುಗಳು ಸರ್ವಸಮವಾಗಿದ್ರೆ ನಮಗೆ ಕಾಂಗ್ರಿಯೆಂಟ್ ಟ್ರಯಾಂಗಲ್ ಸಿಗುತ್ತೆ ಸರ್ವಸಮ ತ್ರಿಭುಜಗಳು ಸಿಗುತ್ತೆ ಹಾಗಾಗಿ ಆ ಎರಡು ತ್ರಿಭುಜಗಳು ಸರ್ವಸಮವೂ ಹೌದು ಸಮರೂಪಿಯು ಹೌದು ಯಾಕೆಂತಂದ್ರೆ ಈ ಎಷ್ಟು ಪಟ್ಟು ಅವು ಸಮ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಪಟ್ಟು ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಇವುಗಳ ಬಾಹುಗಳ ಅಳತೆಯ ಸಂಬಂಧ ಹೇಗಿರುತ್ತೆ ಅಂದ್ರೆ ಪಿಕ್ಯೂ ನ ಒಂದು ಪಟ್ಟು ಎ ಬಿ ಇರುತ್ತೆ ಇವೆರಡು ಸರ್ವಸಮ ಆಯ್ತು ಅಂತ ಹೇಳಿ ನಾವು ಈ ರೀತಿಯಾಗಿ ಹೇಳ್ಬೋದಾಗಿರುತ್ತೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸರ್ವ ಸಮ ತ್ರಿಭುಜಗಳೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವು ಸಮರೂಪಿ ತ್ರಿಭುಜಗಳು ಸಹ ಆಗಿರುತ್ತೆ ಎಲ್ಲ ಸರ್ವಸಮ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಸಹ ಆಗಿರ್ತವೆ ಆದರೆ ಎಲ್ಲ ಸಮರೂಪಿ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗಿರೋದಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲೇ ಆ ಉದಾಹರಣೆಯನ್ನ ನೋಡ್ತಾ ಇದ್ದೇವೆ ಇನ್ನು ನೀವು ನೋಡಿರಬಹುದು ಈಗ ಹೇಳಿದ ಈ ಒಂದು ಸಮರೂಪಿ ತ್ರಿಭುಜಗಳಲ್ಲಿ ಪ್ರತಿಯೊಂದು ಬಾಹುಗಳು ಎಷ್ಟು ಪಟ್ಟು ಹೆಚ್ಚಾಗಿರುತ್ತೆ ಅಂತಂದ್ರೆ ಆ ಎಲ್ಲ ಫ್ಯಾಕ್ಟರ್ಗಳು ಸಮ ಇರುತ್ತೆ ಇಲ್ಲಿ ಮೂರು ಬಾಹುಗಳು ಸಹ ಮೂರು ಪಟ್ಟು ಹೆಚ್ಚಾಗಿದೆ ಅದೇ ರೀತಿ ನೀವು ಮೂರು ಪಟ್ಟು ಆಗಿರ್ಲೇಬೇಕು ಅಂತ ಹೇಳಿಲ್ಲ ಯಾವುದೇ ಸಂಖ್ಯೆ ಆಗಿರ್ಬೋದು ಆದ್ರೆ ಆ ಸಂಖ್ಯೆ ಮೂರು ಬಾಹುಗಳಿಗೂ ಸಮ ಇರುತ್ತೆ ಅಥವಾ ನೀವು ಈ ರೀತಿಯಾಗಿ ಹೇಳ್ಬೋದು ಈ ಒಂದು ತ್ರಿಭುಜದ ಮಿನಿಯೇಚರು ಪಿ ಕ್ಯೂಆರ್ ಆಗಿದೆ ಅಂದ್ರೆ ಈ ತ್ರಿಭುಜದ ಕಿರಿದಾದಂತಹ ಆಕೃತಿ ಈ ಪಿ ಕ್ಯೂ ಆರ್ ಆಗಿದೆ ಅಥವಾ ಪಿ ಕ್ಯೂ ಆರ್ ನ ಇರಿದಾದಂತಹ ಆಕೃತಿ ಎ ಬಿ ಸಿ ಆಗಿದೆ ಇದನ್ನೇ ನಾವು ಸ್ಕೇಲ್ಡ್ ಅಪ್ ಇಗ್ಗಿಸೋದು ಅಥವಾ ಕುಗ್ಗಿಸೋದು ಈ ಚಿತ್ರವನ್ನ ನಾವು ಮೂರು ಬಾಹುಗಳನ್ನು ಒಂದೇ ಪ್ರಮಾಣದಲ್ಲಿ ಕುಗ್ಗಿಸಿದ್ವಿ ಅಂತ ಹೇಳಿದ್ರೆ ಪಿ ಕ್ಯೂ ಆರ್ ಸಿಗುತ್ತೆ ಮೂರು ಪಟ್ಟು ಕುಗ್ಸಿದ್ವಿ ಅಂತ ಅಂದ್ರೆ ಹಾಗೆ ಪಿ ಕ್ಯೂ ಆರ್ ಅನ್ನು ಮೂರು ಪಟ್ಟು ಇಗ್ಸಿದ್ವಿ ಅಂತ ಹೇಳಿದ್ರೆ ಎ ಬಿ ಸಿಗತ್ತೆ ಇದನ್ನೇ ಡೈಲೈಟ್ ಅಥವಾ ಅಪ್ ಅಂತ ಹೇಳೋದು ಈಗ ನಾವು ಈ ಒಂದು ಸಂಬಂಧವನ್ನ ಇಲ್ಲಿ ಬರೆಯೋಣ ಈಗ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಬಿ ಬಾಹುವು ಕ್ಯೂ ಆರ್ ತ್ರಿಭುಜದಲ್ಲಿರುವಂತಹ ಅನುರೂಪ ಬಾಹು ಎ ಬಿಗೆ ಗೆ ಅನುರೂಪ ಬಾಹು ಕ್ಯೂ ಎಷ್ಟು ಪಟ್ಟಿರುತ್ತೆ ಅಂದ್ರೆ ಕೆ ಪಟ್ಟಷ್ಟು ಕ್ಯೂ ಆಗಿದೆ ಇನ್ನು ಎ ಬಿ ಸಿ ತ್ರಿಭುಜದಲ್ಲಿ ಸಿ ಬಾಹುವನ್ನ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಕೆ ಅನ್ನುವಂಥದ್ದು ಈ ಒಂದು ಉದಾಹರಣೆಯಲ್ಲಿ ಮೂರು ಆಗಿದೆ ಅದು ಒಂದು ಸಹ ಆಗಿರ್ಬೋದು ಒಂದಾಗಿತ್ತು ಅಂದ್ರೆ ಆಗ ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜ ಆಗ್ತವೆ ಅಥವಾ ಒಂದಕ್ಕಿಂತ ಕಡಿಮೆ ಸಹ ಇರಬಹುದು ಕೆ ಅನ್ನುವಂಥದ್ದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಥವಾ ಒಂದಕ್ಕಿಂತ ಕಡಿಮೆ ಸಹ ಆಗಿರಬಹುದು ಆದರೆ ಈ ಕೆ ಅನ್ನುವಂಥದ್ದು ಮೂರು ಬಾಹುಗಳಿಗೂ ಸಹ ಒಂದೇ ಆಗಿರುತ್ತೆ ಕೆ ಪಟ್ಟಷ್ಟು ಈ ಬಾಹುಗಳು ಇರಿದಾಗ್ತವೆ ಅಥವಾ ಕಿರಿದಾಗ್ತವೆ ಈಗ ಸಿ ಬಾಹುವನ್ನ ತೆಗೆದುಕೊಳ್ಳೋಣ ಎ ಬಿ ಸಿ ತ್ರಿಭುಜದ ಬಿ ಸಿ ಬಾಹುವಿಗೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಅನುರೂಪ ಬಾಹು ಅಂತ ಹೇಳಿದ್ರೆ ಕ್ಯೂ ಆರ್ ಇದು ಸಹ ಕೆ ಪಟ್ಟು ಕ್ಯೂ ಆರ್ಗೆ ಗೆ ಸಮ ಇದೆ ಹಾಗೆ ಇನ್ನು ಎ ಬಿ ಸಿ ತ್ರಿಭುಜದಲ್ಲಿ ಉಳಿದುಕೊಂಡಿರುವಂತದ್ದು ಸಿ ಎ ಬಾಹು ಈ ಸಿ ಎ ಬಾಹುವಿನ ಅನುರೂಪ ಬಾಹು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಆರ್ ಪಿ ಆಗಿದೆ ಇದು ಸಹ ಕೆ ಪಟ್ಟಷ್ಟು ಆರ್ ಪಿಗೆ ಗೆ ಸಮ ಆಗಿದೆ ಇದನ್ನು ನಾನು ಈ ರೀತಿಯಾಗಿ ಬರೀಬಹುದು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇದು ಕೆಗೆ ಸಮ ಇದೆ ಹಾಗೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇದು ಕೆಗೆ ಸಮವಾಗಿದೆ ಇನ್ನು ಸಿ ಎ ಡಿವೈಡೆಡ್ ಬೈ ಆರ್ ಪಿ ಈ ಒಂದು ಅನುಪಾತವು ಸಹ ಕೆಗೆ ಸಮವಾಗಿದೆ ಒಂದು ಕಾನ್ಸ್ಟೆಂಟ್ಗೆ ಸಮವಾಗಿದೆ ಈಗ ಈ ಮೂರು ಅನುಪಾತಗಳು ಕೆಗೆ ಗೆ ಸಮವಾಗಿರೋದ್ರಿಂದ ಅದನ್ನು ನಾವು ಈ ರೀತಿಯಾಗಿ ಬರಿಬಹುದಾಗಿರುತ್ತೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಕ್ವನ್ಸ್ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಈಕ್ವಲ್ಸ್ ಸಿ ಎ ಡಿವೈಡೆಡ್ ಬೈ ಆರ್ ಪಿ ಈ ಮೂರು ಅನುಪಾತಗಳು ಹೇಗೆ ಸಮ ಆಗಿದವೆ ಅಂದ್ರೆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರುತ್ತೆ ಅಂತ ಹೇಳಿದ್ರೆ ಅವುಗಳ ಕೋನಗಳು ಸರ್ವಸಮ ಆಗಿರುತ್ತೆ ಅವುಗಳ ಕೋನಗಳು ಸರ್ವಸಮ ಆಗಿರುತ್ತೆ ಆಗಿರತ್ತೆ ಈಗ ಎರಡು ತ್ರಿಭುಜಗಳ ಕೋನಗಳು ಸರ್ವಸಮ ಆಯಿತು ಆಯ್ತು ಅಂದ್ರೆ ಅವು ಖಂಡಿತ ಸಮರೂಪಿ ಆಗಿರುತ್ತೆ ಅವುಗಳ ಜೊತೆ ಆ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವು ಸಮವಾಗಿರುತ್ತೆ ಅದನ್ನೇ ನಾವು ಸಮಾನುಪಾತದಲ್ಲಿರುತ್ತೆ ಅಂತ ಸಹ ಹೇಳ್ತೇವೆ ಪ್ರಪೋಷನೇಟ್ ದ ರೇಷಿಯೋಸ್ ಆಫ್ ಕರೆಸ್ಪಾಂಡಿಂಗ್ ಸೈಟ್ಸ್ ಆರ್ ಪ್ರಪೋಷನಲ್ ಅಂತ ಸಹ ಹೇಳ್ತೇವೆ ಈಗ ನೀವು ನೋಡಿರಬಹುದು ಸಮರೂಪಿ ತ್ರಿಭುಜ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಎರಡು ತ್ರಿಭುಜಗಳನ್ನು ಒಂದು ತ್ರಿಭುಜದ ಮೇಲೆ ಮತ್ತೊಂದು ತ್ರಿಭುಜವನ್ನು ಸ್ಥಳಾಂತರಿಸಿದಾಗ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಎರಡು ತ್ರಿಭುಜಗಳು ಒಂದಕ್ಕೊಂದು ಐಕ್ಯವಾಗುವಂತೆ ರೊಟೇಟ್ ಅಥವಾ ರಿಫ್ಲೆಕ್ಟ್ ಮಾಡಿದಾಗ ಮತ್ತೆ ಅವನ್ನ ಡೈಲೈಟ್ ಸ್ಕೇಲ್ ಅಪ್ ಮಾಡಿದಾಗ ಇರಿದಾಗಿಸಿದಾಗ ಕಿರಿದಾಗಿಸಿದಾಗ ಒಂದಕ್ಕೊಂದು ಐಕ್ಯವಾಗ್ತವೆ ಈ ಹಿರಿದಾಗಿಸೋದು ಮತ್ತು ಕಿರಿದಾಗಿಸೋದು ಈ ಮೂರು ಬಾಹುಗಳ ಅನುಪಾತ ಸಮ ಇರುತ್ತೆ ಅಂದ್ರೆ ಅದು ಎಷ್ಟು ಈಗ ಒಂದು ಬಾಹುವನ್ನು ಮೂರು ಪಟ್ಟು ಇರಿದಾಗಿಸಿದ್ವಿ ಅಂದ್ರೆ ಇನ್ನು ಉಳಿದೆರಡು ಬಾಹುಗಳನ್ನು ಸಹ ಮೂರು ಪಟ್ಟೆ ಇರ್ದಾಕಿಸ್ತೇವೆ ಈ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಈಕ್ವಲ್ ಇರುತ್ತೆ ಅಥವಾ ಡಿಕ್ರೀಸ್ ಆಗುವಂಥದ್ದು ಈಕ್ವಲ್ ಇರುತ್ತೆ ಒಂದು ಬಾಹು ಮೂರು ಪಟ್ಟು ಒಂದು ಬಾಹು ಎರಡು ಪಟ್ಟು ಒಂದು ಬಾಹು ಒಂದು ಪಟ್ಟು ಇತ್ತು ಅಂತಂದರೆ ಆಗ ಆ ಎರಡು ತ್ರಿಭುಜಗಳು ನಿಜವಾಗ್ಲೂ ಖಂಡಿತವಾಗಿಯೂ ಸಮರೂಪಿ ತ್ರಿಭುಜಗಳು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸ್ಥಿರವಾಗಿರುತ್ತೆ ಅದು ಆ ಬಾಹುಗಳು ಎಷ್ಟು ಪಟ್ಟು ಹಿರಿದಾಗಿವೆ ಅಥವಾ ಕಿರಿದಾಗಿವೆ ಅನ್ನೋದನ್ನ ಸೂಚಿಸುತ್ತೆ ಈ ಒಂದು ಸ್ಥಿರಾಂಕ ಒಂದು ಆಯ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗಿರ್ತವೆ ಸಮರೂಪಿ ತ್ರಿಭುಜಗಳು ಸಹ ಆಗಿರ್ತವೆ ಎರಡು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ರೆ ಒಂದು ತ್ರಿಭುಜವು ಇನ್ನೊಂದು ತ್ರಿಭುಜದ ಸ್ಕೇಲ್ಡ್ ಅಪ್ ವರ್ಷನ್ ಅಂತ ಹೇಳ್ಬೋದು ಅಂದ್ರೆ ಹಿರಿದಾಗಿಸಿರುವ ಅಥವಾ ಕಿರಿದಾಗಿಸಿರುವಂಥದ್ದು ಆಗಿರುತ್ತದೆ ನಾವು ಇಡೀ ಒಂದು ವಿಡಿಯೋದಲ್ಲಿ ಇಲ್ಲಿ ಕೋನಗಳು ಅನ್ನುವಂತಹ ಪದವನ್ನು ಸ್ವಲ್ಪ ತಪ್ಪಾಗಿ ಬರೆದಿದ್ದೇವೆ ಅದನ್ನು ಸರಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬರೆಯುವಂತಹ ಒಂದು ಸ್ಪೀಡ್ನಲ್ಲಿ ಇದು ತಪ್ಪಾಗಿದೆ ನೀವು ಅದನ್ನು ಸರಿ ಮಾಡಿಕೊಳ್ಳಿ ಈಗ ಇದು ಸರಿಯಾಗಿದೆ